ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್‌ಟಿಐ ಕಾರ್ಯಕರ್ತ ಗಂಗರಾಜ್ ಅವರ ವಿಚಾರಣೆ ಮುಕ್ತಾಯವಾಗಿದೆ ಬೆಳಗ್ಗೆ ಗಂಗರಾಜ್ ಅವರು ಒಂದಷ್ಟು ದಾಖಲೆಯ ಸಮೇತ ಇಡಿ ಕಚೇರಿಗೆ ದಾವಿಸಿದರು ಸಿಎಂ ವಿರುದ್ಧದ ಮೋಡಾ ಸೈಟ್ ಅಕ್ರಮ ಹಂಚಿಕೆ ಆರೋಪದ ಹಿನ್ನೆಲೆಯಲ್ಲಿ ಆರ್‌ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ವಿಚಾರಣೆ ಎದುರಿಸಿದ್ದಾರೆ ವಿಚಾರಣೆ ಕೂಡ ಮುಕ್ತಾಯಗೊಂಡಿದೆ ಮೈಸೂರಿನ ಇಡಿ ಅಧಿಕಾರಿಗಳಿಗೆ ದಾಖಲೆಗಳನ್ನು ಹಸ್ತಾಂತರ ಮಾಡಿದ್ದಾರೆ ದಾಖಲಾತಿ ಕೇಳಿ ನೋಟಿಸ್ ಅನ್ನು ನೀಡಿದ್ರು ಇಡಿ ಅಧಿಕಾರಿಗಳು ಇಡಿ ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾರೆ ಮೈಸೂರಿನ ಆರ್‌ಟಿಐ ಕಾರ್ಯಕರ್ತ ಗಂಗರಾಜು ಇಡಿ ಅಧಿಕಾರಿಗಳಿಗೆ ಮೂಡಾ ಸೈಟ್ ಹಂಚಿಕೆ ಸಂಬಂಧ ದಾಖಲಾತಿಯನ್ನ ಗಂಗರಾಜು ನೀಡಿದ್ದಾರೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪ್ರಮುಖ ಕೆಲವೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು ಭೈರತಿ ಸುರೇಶ್ವರ ಆಪ್ತ ಮಂಜುನಾಥ್ ಮಾರುತಿ ಅನ್ನುವರಿದ್ದಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ ಇವರನ್ನೆಲ್ಲ ವಶಕ್ಕೆ ತಗೊಳ್ಳಬೇಕು ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕು ಬಹಳಷ್ಟು ಜನ ಮೂಡಾದಲ್ಲಿ ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಆ ವಿಚಾರವೆಲ್ಲ ಬಯಲಿಗೆ ಬರಬೇಕು 1921 ರಿಂದ ಬಂದಿರುವಂತಹ ಪ್ರಕರಣಗಳ ದಾಖಲಾತಿಯನ್ನ ನಾನು ಒದಗಿಸುತ್ತಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ರು ಇದೀಗ ಮೈಸೂರಿನತ್ತ ಹೊರಟಿದ್ದಾರೆ ಹುಡುಕೆ ದಾಖಲೆಗಳಿದೆ ಅದರ ಜೊತೆಗೆ ಬೇರೆ ಬೇರೆ 50 ರೂಪಾಯಿ ಭ್ರಷ್ಟಾಚಾರ ಆಗಿದೆ ಮೂಡದಲ್ಲಿ ಅವೆಲ್ಲ ದಾಖಲೆಗಳಿದ್ದಾವೆ ಅವೆಲ್ಲ ದಾಖಲೆಗಳನ್ನು ಕೊಡ್ತೀವಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ಇವತ್ತು ಆರ್‌ಟಿಐ ಕಾರ್ಯಕರ್ತ ಗಂಗರಾಜ್ ಅವರು ಬಂದಿದ್ರು ವಿಚಾರಣೆಯನ್ನ ಎದುರಿಸಿದ್ದಾರೆ ಸೋ ಸುದೀರ್ಘ ಎಷ್ಟು ಹೊತ್ತಿನ ವಿಚಾರಣೆ ಆಯಿತು ಈ ವಿಚಾರಣೆ ಎಲ್ಲ ಮುಕ್ತಾಯಗೊಳ್ತಾ ಸೂಕ್ತ ದಾಖಲೆಗಳನ್ನು ಒದಗಿಸಿದ್ದಾರ ಇಡಿ ಅಧಿಕಾರಿಗಳಿಗೆ ಗಂಗರಾಜ್ ಅವರು ಎಸ್ಬಿ ಖಂಡಿತವಾಗಲೇ ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಗಂಗರಾಜ್ಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಅವರು ಇವತ್ತು ಇಡಿ ಕಚೇರಿಗೆ ಆಗಮಿಸಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ನೀಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಏನೋ ಮೂಡ ಸೈಟ್ ಹಂಚಿಕೆ ಸಂಬಂಧ ದಾಖಲಾತಿಗಳನ್ನ ಕಂಪ್ಲೀಟ್ ಆಗಿ ಗಂಗರಾಜ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಿಎಂ ಪತ್ತಿಗೆ ಮೂಡದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನೋ ಒಂದು ಮೊದಲನೇ ದೂರನ್ನ ಏನು ಕೊಟ್ಟಿದ್ರಲ್ಲ ಆ ಎಲ್ಲಾ ದಾಖಲಾತಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಐಡಿ ಅಧಿಕಾರಿಗಳಿಗೆ ನೀಡಿರುವಂತದ್ದು ಇನ್ನು ಐಡಿ ಅಧಿಕಾರಿಗಳು ಕೂಡ 2 ತಾಸಿಗೂ ಹೆಚ್ಚು ಕಾಲ ಗಂಗರಾಜ್ ಅವರ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಈ ಕೇಸ್ ನಲ್ಲಿ ಮಹತ್ವದ ಹೇಳಿಕೆಗಳನ್ನು ಕೂಡ ಗಂಗರಾಜ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಭೈರತಿ ಸುರೇಶ್ ಆಗಿರಬಹುದು ಮತ್ತು ಅವರ ಆಪ್ತರಾಗಿರಬಹುದು ಅದೇ ರೀತಿಯಾಗಿ ಸಿಎಂ ಗೆ ಯಾರೆಲ್ಲ ಸಿಎಂ ಪತ್ನಿಗೆ ಯಾರೆಲ್ಲ ಈ ಸೈಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಕೂಡ ಇಡಿ ಅಧಿಕಾರಿಗಳ ಮುಂದೆ ಅವರು ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಈ ಗಂಗರಾಜ್ ಹೇಳಿಕೆಯನ್ನ ಪ್ರತಿಯೊಂದು ಪಿನ್ ಟು ಪಿನ್ ಬರವಣಿಗೆ ಮುಖಾಂತರವಾಗಿರಬಹುದು ಮತ್ತು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ ಅಂತ ಇಡಿ ಅಧಿಕಾರಿಗಳಿಗೆ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಎಲ್ಲಾ ಹೇಳಿಕೆಗಳನ್ನು ಕೂಡ ಪ್ರಮುಖವಾಗಿ ಪ್ರಕರಣದಲ್ಲಿ ಸಾಕ್ಷ್ಯಗಳಾಗುತ್ತೆ ಹೀಗಾಗಿ ದೂರುದಾರನ ಮಾಹಿತಿ ಏನೇನಿದೆ ಮತ್ತು ಆತ ತಂದಿರುವಂತಹ ದಾಖಲೆಗಳಲ್ಲಿ ಎಷ್ಟು ಸತ್ಯಾಂಶಗಳಿದೆ ಮತ್ತು ಎಷ್ಟು ಈ ಒಂದು ಕೇಸ್ಗೆ ಇಂಬು ನೀಡಬಹುದಾದಂತಹ ಅಂಶಗಳೇನೇನಿದೆ ಅವೆಲ್ಲವನ್ನೂ ಕೂಡ ಅಡಕ ಮಾಡಿಕೊಂಡು ಈಗ ಅಧಿಕಾರಿಗಳು ಆ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ಈ ಅಕ್ರಮ ನಡೆದಿದೆ ಎನ್ನಲಾದಂತಹ ಈ ವರ್ಷ ಆಗಿರಬಹುದು ಮತ್ತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಮತ್ತು ಯಾರೆಲ್ಲ ಹೆಸರು ಇದರಲ್ಲಿ ಉಲ್ಲೇಖ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ತಮ್ಮ ಏನೇನು ಮಾಹಿತಿಗಳು ಬೇಕೋ ಅವೆಲ್ಲವನ್ನು ಕೂಡ ಪಡ್ಕೊಂಡಿರುವಂತದ್ದು ಇನ್ನು ನೇರ ಸಿಎಂ ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ಜಾಗ ಪಾರ್ವತಿ ಅವರ ಹೆಸರಿಗೆ ಆಗೋದೇ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಗಂಗರಾಜ್ ಈಗ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂತದ್ದು ಮತ್ತು ಇದರಲ್ಲಿ ಸಿಎಂ ಇನ್ವಾಲ್ವ್ಮೆಂಟ್ ಇದ್ದೇ ಇದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಖಡಾಖಂಡಿತವಾಗಿ ಹೇಳ್ತಾ ಇರುವಂತದ್ದು ಅದೇ ರೀತಿಯಾಗಿ ಭೈರತಿ ಸುರೇಶ್ ವಿರುದ್ಧವಾಗೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲವನ್ನೂ ಕೂಡ ಎಲ್ಲಾ ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಒಂದು ತನಿಖೆಯನ್ನ ನಡೆಸೋದಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ನಡ್ಕೊಂಡಿರುವಂತದ್ದು ಇವನು ಇವತ್ತು ದಾಳಿಯನ್ನ ಇಡಿ ಅಧಿಕಾರಿಗಳು ಏನ್ ನಡೆಸಿದಾರಲ್ಲ ಅಲ್ಲೂ ಕೂಡ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಈ ಗಂಗರಾಜ್ ಹೇಳಿಕೆ ಮತ್ತು ಇವರು ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅವೆಲ್ಲವಕ್ಕೂ ಕೂಡ ತಾಳೆ ಆಗುವಂತೆ ಅಂದ್ರೆ ಗಂಗರಾಜ್ ಹೇಳಿಕೆ ಆಗಿರ್ಬೋದು ಮತ್ತು ಡಾಕ್ಯುಮೆಂಟ್ ಅಲ್ಲಿ ಇರುವಂತಹ ಮಾಹಿತಿಗಳೇನಿದೆ ಅವೆಲ್ಲವನ್ನೂ ಕೂಡ ತಾಳೆ ಹಾಕಿ ಅಳೆದು ತೂಗಿ ತನಿಖೆ ಮಾಡೋದಕ್ಕೂ ಕೂಡ ಇಡಿ ಅಧಿಕಾರಿಗಳು ನಿರ್ಧರಿಸಿರುವಂತದ್ದು ಯಾಕಂತಂದ್ರೆ ಒಬ್ಬ ರಾಜ್ಯದ ಸಿಎಂ ವಿರುದ್ಧವಾಗಿ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ತುಂಬಾ ಸೂಕ್ಷ್ಮವಾಗಿ ತನಿಖೆಯನ್ನ ಮಾಡಬೇಕಾಗತ್ತೆ ಸ್ವಲ್ಪ ಯಾಮಾರಿದ್ರೂ ಕೂಡ ತನಿಖಾ ಸಂಸ್ಥೆಯ ವಿರುದ್ಧವಾಗಿನೇ
ಸಾಕಷ್ಟು ಆರೋಪಗಳು ಮತ್ತು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋ ಆರೋಪ ಏನಿದೆಯಲ್ಲ ಅದು ಕೂಡ ಸಾಬೀತಾಗ್ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ತುಂಬಾ ಸೂಕ್ಷ್ಮವಾಗಿ ಮತ್ತು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತದ್ದು. ಗಂಗರಾಜು ಈಗ ತನ್ನ ಹೇಳಿಕೆಯನ್ನ ದಾಖಲಿಸಿ ಈಗ ತೆರಳಿರುವಂತದ್ದು ಇದೆ. ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.